ನಮಸ್ಕಾರ ವೀಕ್ಷಕರೆ. ಆತನ ಹೆಸರು ಪೆಡ್ರೋ ಕ್ಯಾಸ್ಟಿಲೋ. ದಕ್ಷಿಣ ಅಮೆರಿಕದ ಪೆರೋ ದೇಶದ ಒಂದು ಹಳ್ಳಿಯ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ಮೇಸ್ಟ್ರು. ಮಕ್ಕಳಿಗೆ ಅಕ್ಷರ ಬೀಜ ಬಿತ್ತುತ್ತಿದ್ದ ಕ್ಯಾಸ್ಟಿಲೋ ಆ ದೇಶದ ಅಧ್ಯಕ್ಷರಾಗುತ್ತಾರೆ ಎಂದರೆ ಅದು ಹುಡುಗಾಟದ ಮಾತಲ್ಲ. ದಣಿವರಿಯದ ಹೋರಾಟಗಾರ ಕ್ಯಾಸ್ಟಿಲೋರ ಸಾಧನೆಯ ಹಿಂದೆ ಒಂದು ರೋಚಕ ಕತೆ ಇದೆ. ಆ ರೋಚಕ ಕತೆ ಏನು ತಿಳಿಯೋಣ ಬನ್ನಿ. ಇತ್ತೀಚೆಗೆ ಪೆರುವಿನಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಾಜಿ ಶಾಲಾ ಶಿಕ್ಷಕ ಟ್ರೇಡ್ ಯೂನಿಯನ್ ಮತ್ತು ಸಮಾಜವಾದಿ ನಾಯಕ ಪೆಡ್ರೋ ಕ್ಯಾಸ್ಟಿಲೋ ಮತ್ತು ಶ್ರೀಮಂತ ವರ್ಗದ ನಾಯಕಿ ಕಿಕ್ಯು ಫುಜಿಮೊರಿಯ ನಡುವೆ ತೀವ್ರ ಹಣಾಹಣಿ ಏರ್ಪಟ್ಟಿತ್ತು. ಜೈಲಿನಲ್ಲಿರುವ ಮಾಜಿ ಸರ್ವಾಧಿಕಾರಿ ಅಲ್ಬರ್ಟೋ ಫುಜಿಮೊರಿಯ ಮಗಳೇ ಈ ಕಿಕೋ ಫುಜಿಮೊರಿಯ. ಕಿಕೋ ಫುಜಿಮೊರಿಯ ಅವರು ಭ್ರಷ್ಟಾಚಾರದ ಆಪಾದನೆಯನ್ನು ಎದುರಿಸುತ್ತಿರುವಂತಹ ನಾಯಕಿಯಾಗಿದ್ದಾರೆ. ಜೂನ್ 11ರಂದು ಫಲಿತಾಂಶ ಲಭ್ಯವಾಗಿದ್ದು ಅಲ್ಲಿನ ವರದಿಗಳ ಪ್ರಕಾರ ಕ್ಯಾಸ್ಟಿಲೋ ಸುಮಾರು 60,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಎಡಪಂಥೀಯ ಪೀಪರು ಪಕ್ಷದ ಕ್ಯಾಸ್ಟಿಲೋರ್ ಅವರು 88.17 ಲಕ್ಷ ಅಂದರೆ ಶೇಕಡಾ 50.18ರಷ್ಟು ಮತಗಳನ್ನು ಪಡೆದಿದ್ದರೆ, ಪಾಪ್ಯುಲರ್ ಪೋರ್ಸ್ ಪಕ್ಷದ ಕಿಕೋ ಫುಜಿಮೊರಿ ಅವರು 87.57 ಲಕ್ಷ ಅಂದರೆ ಶೇಕಡಾ 49.82ರಷ್ಟು ಮತಗಳನ್ನು ಪಡೆದಿದ್ದಾರೆ. ಆದರೆ ಚುನಾವಣೆಯಲ್ಲಿ ಸೋಲನುಭವಿಸಿರುವಂತಹ ಕಿಕು ಫುಜಿಮೊರಿ ಅವರು ಚುನಾವಣೆಗಳಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ದೂರನ್ನು ನೀಡಿದ್ರಿಂದಾಗಿ ಫಲಿತಾಂಶವನ್ನು ಇನ್ನೂ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗಿಲ್ಲ. ನಮ್ಮಲ್ಲಿ ಆ ರೀತಿಯ ದೂರುಗಳು ಬಂದರೆ ಮರು ಎಣಿಕೆಯನ್ನು ಮಾಡಲಾಗುತ್ತೆ. ಆದರೆ ಪೆರು ಚುನಾವಣಾ ನಿಯಮಗಳ ಪ್ರಕಾರ ಮರು ಎಣಿಕೆ ಇರೋದಿಲ್ಲ. ಆದರೆ ಮತಗಟ್ಟೆಗಳ ಮತಗಳನ್ನು ರದ್ದು ಮಾಡುವಂತಹ ಅವಕಾಶ ಅಲ್ಲಿರುತ್ತೆ. ಇಂತಹ 800ಕ್ಕೂ ಹೆಚ್ಚು ದೂರುಗಳು ಅಲ್ಲಿ ಬಂದಿದ್ದಾವೆ. ಹಲವನ್ನು ಈಗಾಗಲೇ ಪರಿಶೀಲನೆಯನ್ನು ಮಾಡಿ ತಿರಸ್ಕಾರ ಮಾಡಲಾಗಿದೆ. ಅವು ಸುಳ್ಳು ದೂರುಗಳು ಅನ್ನುವಂಥದ್ದು ಕೂಡ ಸಾಬೀತಾಗಿದೆ. ಅವೆಲ್ಲವನ್ನೂ ಪರಿಶೀಲನೆ ಮಾಡಿ ತೀರ್ಪನ್ನು ಕೊಡೋದಕ್ಕೆ ಹಲವು ದಿನಗಳ ಕಾಲ ಹಿಡಿಬಹುದು ಅಂತೇಳಿ ಅಲ್ಲಿಯ ರಾಜಕೀಯ ಮೂಲಗಳು ತಿಳಿಸಿದ್ದಾವೆ. ಈ ನಡುವೆ ಫುಜಿಮೊರಿ ಬೆಂಬಲಿಗರು ಟ್ರಂಪ್ ಶೈಲಿಯಲ್ಲಿ ಚುನಾವಣಾ ಅಕ್ರಮಗಳು ನಡೆದಿವೆ ಅಂತ ಹೇಳಿ ಪ್ರತಿಭಟನಾ ಪ್ರದರ್ಶನಗಳನ್ನು ನಡೆಸ್ತಾ ಇದ್ರೆ, ಕ್ಯಾಸ್ಟಿಲೋ ಬೆಂಬಲಿಗರು ಕೂಡ ದೊಡ್ಡ ಪ್ರಮಾಣದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ದೂರನ್ನು ನೀಡಿರುವಂತಹ ಫುಜಿಮೊರಿ ಅವರು ಬಲವಾಗಿರುವಂತಹ ಪುರಾವೆಗಳನ್ನು ನೀಡಿಲ್ಲ. ಚುನಾವಣೆ ವೀಕ್ಷಣೆಗೆ ಬಂದಿದ್ದಂತಹ ಅಂತಾರಾಷ್ಟ್ರೀಯ ತಂಡಗಳು ಸಹ ಚುನಾವಣೆ ನ್ಯಾಯಯುತವಾಗಿ ನಡೆದಿದೆ ಅಂತೇಳಿ ಹೇಳಿಕೆಯನ್ನು ನೀಡಿದ್ದಾರೆ. ಆದ್ದರಿಂದ ಆಕೆಯ ದೂರುಗಳು ಫಲಿತಾಂಶವನ್ನು ವಿಳಂಬ ಮಾಡಬಹುದೇ ಹೊರತಾಗಿ ಬದಲಾಯಿಸುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ ಅಂತೇಳಿ ಪೆರುವಿನ ಅನೇಕ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಸ್ಟಿಲೋ ಯಾವುದೇ ರಾಜಕೀಯ ಅಧಿಕಾರವನ್ನು ಪಡೆದಂಥವರಲ್ಲ. ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡಿದಾಗ ಅವರು ಎರಡನೇ ಸುತ್ತಿಗೆ ಬರ್ತಾರೆ ಅಥವಾ ಗೆದ್ದು ಬಿಡ್ತಾರೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ. ಪೆರುನಲ್ಲಿ ಈ ಹಿಂದೆ ಯಾವುದೇ ಎಡಪಂಥೀಯ ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಲ್ಲಿ ಯಾರೂ ಕೂಡ ಗೆಲುವನ್ನು ಸಾಧಿಸಿರಲಿಲ್ಲ. ಆದರೆ ಬಡ ರೈತರ ಮನೆಯ ಮಗನಾದಂತಹ ಕ್ಯಾಸ್ಟಿಲೋ ತಮ್ಮ ಚುನಾವಣೆಯ ರ್ಯಾಲಿಗಳಲ್ಲಿ ರೈತರ ದೊಡ್ಡ ಹ್ಯಾಟ್ ಮತ್ತು ದೊಡ್ಡ ಪೆನ್ಸಿಲನ್ನು ಹಿಡಿದು ಚುನಾವಣೆಯಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ದೊಡ್ಡ ಪೆನ್ಸಿಲ್ ಅವರ ಚುನಾವಣೆಯ ಚಿಹ್ನೆಯಾಗಿತ್ತು. ಈ ಚುನಾವಣೆಯಲ್ಲಿ ಅವರು ಗೆಲುವನ್ನು ಸಾಧಿಸಿದರೆ ಶ್ರೀಮಂತ ದೇಶದಲ್ಲಿ ಇನ್ನೆಂದೂ ಕೂಡ ಬಡವರು ಇರೋದಿಲ್ಲ ಅಂತೇಳಿ ಅವರು ಒಂದು ದೊಡ್ಡದಾಗಿರ್ತಕ್ಕಂತಹ ದಿಟ್ಟ ಹೇಳಿಕೆಯನ್ನು ನೀಡಿದ್ರು. ಈ ದಿಟ್ಟ ಹೇಳಿಕೆ ಸಾಕಷ್ಟು ಗಮನವನ್ನು ಸೆಳೆದಿತ್ತು. ಕ್ಯಾಸ್ಟಿಲೋ ತಂದೆ ತಾಯಿ ಅನಕ್ಷರಸ್ಥರು. 9 ಮಕ್ಕಳಲ್ಲಿ 3ನೆಯವರಾದ ಕ್ಯಾಸ್ಟಿಲೋ ಮಾನವೀಯತೆಗಾಗಿ ಮಿಡಿಯುವಂತಹ ಹೃದಯವನ್ನು ಹೊಂದಿದವರು. ಶಿಕ್ಷಕ ವೃತ್ತಿಯ ಜೊತೆಗೆ ಉಣ್ಣುವಷ್ಟನ್ನು ತನ್ನ ಹೊಲದಲ್ಲಿಯೇ ಬೆಳೆದುಕೊಳ್ಳುವಂತಹ ಸಣ್ಣ ರೈತನೂ ಆದಂತಹ ಕ್ಯಾಸ್ಟಿಲೋ ಟ್ರೇಡ್ ಯೂನಿಯನ್ ಕಾರ್ಯಕರ್ತ ಮತ್ತು ದಣಿವರಿಯದಂತಹ ಹೋರಾಟಗಾರ. 2016ರಲ್ಲಿ ಪೆರು ದೇಶದಲ್ಲಿ ಒಂದು ಶಿಕ್ಷಕರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಡೆಸ್ತಾರೆ. ತಮಗೆ ಹೆಚ್ಚಿನ ಸಂಬಳವನ್ನು ಕೊಡಬೇಕು ಮತ್ತು ಶಿಕ್ಷಣ ವ್ಯವಸ್ಥೆಗೆ GDPಯ ಶೇಕಡಾ 10ರಷ್ಟು ಹಣವನ್ನು ಮೀಸಲಿಡಬೇಕು ಎನ್ನುವಂಥದ್ದು ಶಿಕ್ಷಕರ ಮುಷ್ಕರ ಆಗುತ್ತೆ. ಶಿಕ್ಷಕರು ಈ ದೇಶವ್ಯಾಪಿ ಮುಷ್ಕರಕ್ಕೆ ನೇತೃತ್ವವನ್ನು ನೀಡಿದಂತಹ ಮುಖಂಡನೇ ಇದೇ ಪೆಡ್ರೋ ಕ್ಯಾಸ್ಟಿಲೋ. ಒಂದು ಸುದೀರ್ಘ ಹೋರಾಟದ ನಂತರ ಹಲವು ಬೇಡಿಕೆಗಳನ್ನು ಈಡೇರಿಸಿದಂತಹ ಸರ್ಕಾರ ಮುಷ್ಕರವನ್ನು ಮುರಿಯೋದಕ್ಕಾಗಿ ಹೂಡಿದಂತಹ ತಂತ್ರಗಳು ಸಾಕಷ್ಟು ಇದ್ದವು. ಆ ಎಲ್ಲ ತಂತ್ರಗಾರಿಕೆಗಳನ್ನು ಬೆದರಿಕೆಗಳನ್ನು ಅಂಜದೆ ಅಳುಕದೆ ಮುಂದುವರೆದು ಮುಷ್ಕರವನ್ನು ನಡೆಸ್ತಾರೆ. ಈ ರೀತಿಯ ಹೋರಾಟಗಳ ಮೂಲಕ ಪೆರು ದೇಶದ ಜನರ ಜೀವನಾಡಿಯಾಗಿರುವ ಕ್ಯಾಸ್ಟಿಲೋ ಕುರಿತಾಗಿ ಹಲವಾರು ಕುತೂಹಲಕಾರಿಯಾಗಿರುವಂತಹ ಸಂಗತಿಗಳಿದ್ದಾವೆ. ಆ ಸಂಗತಿಗಳೇನು? ಎಳೆ ಎಳೆಯಾಗಿ ಆ ಕಥೆಯನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ಯುವ ಬರಹಗಾರರಾಗಿರುವಂತಹ TL ಕೃಷ್ಣೇಗೌಡ ಅವರು. ನಿನ್ನೆ ಕ್ರಾಂತಿಕಾರಿ ಸಂಗಾತಿ ಪ್ರೀತಿಯ ಚೆಗುವಾರರವರ 94ನೇ ಜನ್ಮದಿನವನ್ನು ಆಚರಿಸಿದ್ದೀವಿ. ಚೆಗುವಾರ ಅರ್ಜೆಂಟೀನಾದಲ್ಲಿ ಹುಟ್ಟಿ ಇಡೀ ಲ್ಯಾಟಿನ್ ಅಮೇರಿಕಾವನ್ನು ತನ್ನ ಮುರುಕಲು ಮೋಟ್ರ್ ಬೈಕಲ್ಲಿ ಸುತ್ತಿ ಕ್ಯೂಬಾದಲ್ಲಿ ಒಂದು ಕ್ರಾಂತಿ ಮಾಡಿದಂಥ ಕ್ರಾಂತಿಕಾರಿ. ಜಗತ್ತಿನ
ಯಾವುದೆ ಭಾಗದಲ್ಲಿ ನಡೆಯತಕ್ಕಂತ ಅನ್ಯಾಯದ ವಿರುದ್ಧ ಸಿಡಿದಿದ್ದರೆ ನೀನು ನನ್ನ ಸಂಗಾತಿ ಅಂತ ಹೇಳಿದಂತ ಚೆ ಲ್ಯಾಟಿನ್ ಅಮೆರಿಕವನ್ನು ಸುತ್ತಿ ಕ್ಯೂಬಾದಲ್ಲಿ ಬಂದು ಕ್ರಾಂತಿ ಮಾಡಿದರು ಚೆಗುವಾರ ಕಾಲಿಟ್ಟ ಲ್ಯಾಟಿನ್ ಅಮೆರಿಕದ ಎಲ್ಲ ದೇಶಗಳಲ್ಲಿ ಇವತ್ತು ಕ್ರಾಂತಿಕಾರಿ ಸರ್ಕಾರಗಳ ಅಸ್ತಿತ್ವಕ್ಕೆ ಬರ್ತಾ ಇದ್ದಾವೆ ಕ್ರಾಂತಿಕಾರಿಗಳು ಗೆಲ್ತಾ ಇದ್ದಾರೆ ಅಂತದ್ದೇ ಒಂದು ಕ್ರಾಂತಿಕಾರಿ ಬದಲಾವಣೆ ಜೂನ್ 11ನೇ ತಾರೀಕು ನಡೆದಿದೆ ಪೆಡ್ರೋ ಕ್ಯಾಸ್ಟಿಲೋ ಅಲ್ಲಿ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಅಧಿಕೃತವಾಗಿ ಜಯ ಘೋಷಣೆ ಬಾಕಿ ಇದೆ ಪೆರುವಿಗಿಂತ ಮೊದಲು ವೆನಿಜುಯೆಲಾದಲ್ಲಿ ಈಕ್ವೆಡಾರ್ನಲ್ಲಿ ಕ್ರಾಂತಿಕಾರಿ ಸರ್ಕಾರಗಳ ಅಸ್ತಿತ್ವಕ್ಕೆ ಬಂದಿದ್ದಾವೆ ಬಲಪಂತೀಯ ಸಾಮ್ರಾಜ್ಯಶಾಹಿ ಪರವಾಗಿರತಕ್ಕಂತ ಆಡಳಿತಗಾರರನ್ನು ಸೋಲಿಸಿ ಹೋರಾಟಗಾರರು ಕ್ರಾಂತಿಕಾರಿಗಳು ಬಂದಿದ್ದಾರೆ ಆ ಕ್ಯೂಬಾದ ಕ್ರಾಂತಿಕಾರಿ ಪಡೆಯ ಜೊತೆ ಅನೇಕ ದೇಶಗಳು ಜೊತೆಯಾಗ್ತಾ ಇದ್ದಾವೆ ಬಹಳ ಮುಖ್ಯವಾಗಿ ಈ ರೀತಿಯ ಕ್ರಾಂತಿಕಾರಿ ಚಳವಳಿಗಳು ಯಶಸ್ವಿಯಾಗ್ತಾ ಇರತಕ್ಕಂತದ್ದು ನಮ್ಮಂತ ದೇಶಗಳಲ್ಲಿ ಇರತಕ್ಕಂತ ಹೋರಾಟಗಾರರಿಗೆ ಸಾಮಾನ್ಯ ಜನರಿಗೆ ಅತ್ಯಂತ ಸ್ಫೂರ್ತಿಯ ವಿಶ್ವಾಸ ತರತಕ್ಕಂತ ಕೆಲಸ ಪೆಡ್ರೋ ಕ್ಯಾಸ್ಟಿಲೋ ಗೆದ್ದಿರುವುದು ಇನ್ನೂ ಮಹತ್ವದ್ದು ನಾವು ಯೋಚನೆ ಮಾಡಿ ಸಹಜವಾಗಿ ಇಲ್ಲಿ ಎಂಎಲ್ಎ ಎಲೆಕ್ಷನ್ಗೆ ನಿಲ್ಲುಕ್ಕಾಗಲ್ಲ ಯಾರೊಬ್ಬ ಸ್ಕೂಲ್ ಟೀಚರ್ ಅಂತೆ ಯಾರೊಬ್ಬ ಟ್ರೇಡ್ ಯೂನಿಯನ್ ಕಾರ್ಯಕರ್ತ ಅಂತೆ ಅವರು ಒಂದು ದೇಶದ ಅಧ್ಯಕ್ಷರಾಗಿದ್ದಾರೆ ಅನ್ನೋದನ್ನ ನಮ್ಮ ಕಣ್ಣು ಕಿವಿಗಳೇ ನಂಬಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿ ನಮ್ಮ ತಿಳುವಳಿಕೆ ಏನು ಅಂತ ಹೇಳಿದ್ರೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಯ್ಕೆ ಆಗೋದು ಅಂತ ಹೇಳಿದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದು ಅಂತ ಹೇಳಿದ್ರೆ ತುಂಬಾ ದೊಡ್ಡವರಾಗಿರಬೇಕು ತುಂಬಾ ಹಣ ಇರಬೇಕು ಸಂಪತ್ತು ಇರಬೇಕು ಅನ್ನುವಂತ ಗ್ರಹಿಕೆಗಳಿದ್ದಾವೆ ಹೀಗಿರುವಾಗ ಲ್ಯಾಟಿನ್ ಅಮೆರಿಕಾದ ಒಂದು ದೇಶದಲ್ಲಿ ಪೆರುವಿನಲ್ಲಿ ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕ ಅಲ್ಲಿ ಅಧ್ಯಕ್ಷ ಚುನಾವಣೆಗೆ ನಿಂತು ಕೇವಲ ಒಂದೆರಡು ಎಕರೆ ಜಮೀನು ಇರತಕ್ಕಂತ ಅತ್ಯಂತ ಸಣ್ಣ ರೈತನ ಮಗ 9 ಜನ ಮಕ್ಕಳು ಇರತಕ್ಕಂತ ಸಣ್ಣ ಕುಟುಂಬದ ಸಣ್ಣ ಹಿಡುವಳಿ ಭೂ ಹಿಡುವಳಿಯ ರೈತನ ಮಗ ಅಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದಾರೆ ಇದು ನಿಜವಾಗೂ ಸಂತೋಷ ಕೊಡತಕ್ಕಂತ ವಿಷಯ ಅಲ್ವಾ ಆತ್ಮವಿಶ್ವಾಸ ತುಂಬತಕ್ಕಂತ ವಿಷಯ ಅಲ್ವಾ ಅಲ್ಬರ್ಟೋ ಫುಜಿಮೊರಿ ಅವರ ಸರ್ವಾಧಿಕಾರ ಯಾವ ರೀತಿ ಇತ್ತು ಮತ್ತು ಅವರ ಮಗಳಾಗಿರತಕ್ಕಂತಹ ಕಿಕೋ ಫುಜಿಮೊರಿ ನಡೆಸಿದಂತಹ ಭ್ರಷ್ಟಾಚಾರದ ಆಪಾದನೆಯನ್ನು ಪೆರುವಿನಲ್ಲಿದ್ದಂತಹ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಯಾವ ರೀತಿಯಾಗಿತ್ತು ಬನ್ನಿ ನೋಡೋಣ ಈ ಪೆಡ್ರೋ ಕ್ಯಾಸ್ಟಿಲೋ ವಿರುದ್ಧ ಇದ್ದಂಥ ಅಭ್ಯರ್ಥಿ ಯಾರು ಕಿಯಾಕೋ ಫುಜಿಮೊರಿ ಅನ್ನುವಂಥ ಒಬ್ಬ ಮಹಿಳೆ ಕಿಯಾಕೋ ಫುಜಿಮೊರಿ ಅವರ ಅಪ್ಪ ಅಲ್ಬರ್ಟೋ ಫುಜಿಮೊರಿ 1990ನೇ ಇಸ್ವಿಯಿಂದ 2000ನೇ ಇಸ್ವಿವರೆಗೆ ಪೆರುವಿನ ಅಧ್ಯಕ್ಷರಾಗಿದ್ದರು ಆತ ಒಬ್ಬ ಬಲಪಂಥೀಯ ಉಗ್ರವಾದಿ ಆತ ಪೆರುವಿನ ಅಧ್ಯಕ್ಷನಾಗಿ ಈಗ ಜೈಲಿನಲ್ಲಿದ್ದಾರೆ ಜೈಲಿನಲ್ಲಿರೋದು ಹೋರಾಟ ಮಾಡಿ ಅಲ್ಲ ಜೈಲಿನಲ್ಲಿರೋದು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದಿಂದ ಜೈಲು ಸೇರುವಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ ಪೆರುವಿನ ಸಂಪತ್ತನ್ನು ಕೊಳ್ಳೆ ಹೊಡೆದು ತನ್ನ ಕುಟುಂಬಕ್ಕೆ ಸಂಗ್ರಹ ಮಾಡಿ ಇಟ್ಕೊಂಡಿರ್ಬೋದು ಅಂತೇಳಿ ಇಮ್ಯಾಜಿನ್ ಮಾಡ್ಕೋಬೋದು ನಾವು ಅಂತಹ ಒಬ್ಬ ಭ್ರಷ್ಟನ ಮಗಳು ಅಗರ್ಭ ಶ್ರೀಮಂತ ಮಹಿಳೆ ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕನ ವಿರುದ್ಧ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದರು ಅಗರ್ಭ ಶ್ರೀಮಂತನ ಮಗಳು ಸೋತಿದ್ದಾರೆ ಶಾಲಾ ಶಿಕ್ಷಕ ಒಬ್ಬರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಗರ್ಭ ಶ್ರೀಮಂತೆ ಒಬ್ಬಳು ಸೋತಿದ್ದಾಳೆ ಒಬ್ಬ ಸಾಮಾನ್ಯ ಟ್ರೇಡ್ ಯೂನಿಯನ್ ಕಾರ್ಯಕರ್ತ ಅಧ್ಯಕ್ಷರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅಗರ್ಭ ಶ್ರೀಮಂತ ಮಾಜಿ ಅಧ್ಯಕ್ಷರ ಮಗಳು ಸೋತಿದ್ದಾರೆ ಒಬ್ಬ ಬಡ ರೈತನ ಮಗ ಒಬ್ಬ ಸಣ್ಣ ಹಿಡುವಳಿದಾರರ ಮಗ ಪೆರುವಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಈ ಅಲ್ಬರ್ಟೋ ಫುಜಿಮೊರಿ ಇದ್ದಾರಲ್ಲ ಆತ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಮನುಷ್ಯ ತನ್ನ 10 ವರ್ಷದ ಆಡಳಿತದಲ್ಲಿ ಆತ ಕೊಂದಿದ್ದು ಬರೋಬ್ಬರಿ 68,272 ಜನನ ಶೈನಿಂಗ್ ಪಾತ್ ಅನ್ನುವಂಥ ಅಲ್ಲಿಯ ತೀವ್ರ ಎಡಪಂಥೀಯವಾದಿ ಚಳವಳಿಯನ್ನು ಹತ್ತಿಕ್ತೀನಿ ಅನ್ನುವಂಥ ಹೆಸರಿನಲ್ಲಿ ಹೋರಾಟಗಾರರನ್ನು ಆದಿವಾಸಿಗಳನ್ನು ಗ್ರಾಮೀಣ ಬಡವರನ್ನ ಸಣ್ಣ ರೈತರನ್ನ ಕೊಂದದ್ದು 68,272 ಜನ ಇವತ್ತಿಗೂ ಆ ಸಾವುಗಳು
ನಿಖರವಾಗಲಿಲ್ಲ, ಇನ್ನೂ ಸಿಗ್ತಾನೆ ಇದ್ದಾವೆ, ಇನ್ನೂ ಅಸ್ಥಿ ಪಂಜರಗಳು ಸಿಗ್ತಾ ಇದ್ದಾವೆ ರಾಶಿ ರಾಶಿ. ಅಂಥದ್ದು ಪೆರು. ಮಾತ್ರ ಅಲ್ಲ, ಆಲ್ಬರ್ಟೋ ಫುಜಿಮೋರಿ ಆದಿವಾಸಿಗಳ ಸಂತಾನ ಬೆಳಿಲಿಕ್ಕೆ ನಾನು ಬಿಡೋದಿಲ್ಲ, ಸಣ್ಣ ರೈತರ ಸಂತಾನ ಬೆಳಿಲಿಕ್ಕೆ ಬಿಡೋದಿಲ್ಲ, ಗ್ರಾಮೀಣ ಬಡವರ ಸಂತಾನ ಬೆಳಿಲಿಕ್ಕೆ ನಾವು ಬಿಡೋದಿಲ್ಲ, ಹಾಗಾಗಿ ನಿಮ್ಮ ಸಂತಾನವನ್ನೇ ಹರಣ ಮಾಡ್ತೀನಿ ಅಂತೇಳಿ 272,000 ಗ್ರಾಮೀಣ ಬಡವರದು ಆದಿವಾಸಿಗಳದು ಹಳ್ಳಿಯ ಜನರ ಸಂತಾನವನ್ನು ಹರಣ ಮಾಡಿ ಬಲವಂತದ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂಥ ಆಲ್ಬರ್ಟೋ ಫುಜಿಮೋರಿ ಮಾಜಿ ಅಧ್ಯಕ್ಷರು, ಅವರ ಮಗಳು ಈಗ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದವರು. ಅದು ಭಾರತದಲ್ಲಾಗಲಿ ಬ್ರೆಜಿಲಲ್ಲಾಗಲಿ ಈ ಬಲಪಂಥೀಯ ಉಗ್ರವಾದಿಗಳ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅವರು ಜನಾಂಗೀಯವಾದಿಗಳಾಗಿರ್ತಾರೆ, ಆದಿವಾಸಿಗಳ ವಿರುದ್ಧವಾಗಿರ್ತಾರೆ, ಭಾಷಾ ಅಲ್ಪಸಂಖ್ಯಾತರ ವಿರುದ್ಧ ಇರ್ತಾರೆ, ಗ್ರಾಮೀಣ ಬಡವರು ವಿರುದ್ಧ ಆಗಿರ್ತಾರೆ. ಅಲ್ಲಿ ಆಲ್ಬರ್ಟೋ ಫುಜಿಮೋರಿ ಇರ್ಬೋದು, ಇಲ್ಲಿ ನರೇಂದ್ರ ಮೋದಿ ಇರ್ಬೋದು, ಜರ್ಮನಿಯ ಹಿಟ್ಲರ್ ಇರ್ಬೋದು, ಇವರೆಲ್ಲ ಒಂದೇ ಸಾಲಿನಲ್ಲಿ ನಿಲ್ಲುವಂಥ ನಾಯಕರುಗಳು. ಪೆರು ಒಂದು ಶ್ರೀಮಂತ ದೇಶ, ಚಿನ್ನದ ಗಣಿಗಳು ಭಾರತದಲ್ಲಿದ್ದರೆ ತಾಮ್ರದ ಗಣಿಗಳು ತುಂಬಿ ತುಳುಕುವಂಥ ಒಂದು ದೇಶ ಪೆರು. ಪೆರುವಿನಲ್ಲಿ ತಾಮ್ರ ತೆಗಿತಾರೆ, ರಫ್ತು ಮಾಡ್ತಾರೆ, ಸಂಪಾದನೆ ಮಾಡಿದ ಹಣ ಎಲ್ಲ ತಗೊಂಡೋಗಿ ಅಮೆರಿಕ ಕೊಡೋಗ್ತಾರೆ, ಅಲ್ಲಿ ಖರ್ಚು ಮಾಡ್ತಾರೆ, ಅಲ್ಲಿ ಮೇಜುವಾನಿ ನಡೆಸ್ತಾರೆ. ಬಡತನ 60% ಜನ ಬಡವರಿದ್ದಾರೆ. ಕರೋನಾ ರೋಗದಿಂದ 3.25 ಕೋಟಿ ಜನಸಂಖ್ಯೆ ಇರತಕ್ಕಂಥ ಪೆರುವಿನಲ್ಲಿ 180,000 ಜನ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಯ ಬಡತನ, ಅಲ್ಲಿಯ ಮೂಲ ಸೌಕರ್ಯಗಳನ್ನು ನಾವು ಕಲ್ಪನೆ ಮಾಡ್ಕೋಬೋದು. 4% ಜನರಿಗೆ ಮಾತ್ರ ವ್ಯಾಕ್ಸಿನೇಷನ್ ಆಗಿದೆ. 3.25 ಕೋಟಿ ಜನಕ್ಕೆ 1,600 ICU ಬೆಡ್ಗಳಿದೆ ಅಲ್ಲಿ, 1,600 ICU ಬೆಡ್ಗಳು. ಆದರೆ ಪೆರುವಿನ ಸಂಪತ್ತನ್ನ ಕೊಳ್ಳೆ ಹೊಡೆದು ಪೆರುವಿನ ಜನರಿಗೆ ಅದರಿಂದ ನಯಾ ಪೈಸ ಸಿಕ್ಕಲಿಲ್ಲ. ಅದಕ್ಕೆ ಪೆಡ್ರೋ ಕ್ಯಾಸ್ಟಲ್ ಹೇಳಿದ್ದೇನು ಅಂತ ಹೇಳಿದ್ರೆ, ಪೆರುವಿನಲ್ಲಿ ಸಂಪಾದನೆ ಮಾಡಿದ ಹಣದಲ್ಲಿ 70%ನ ಈ ಗಣಿ ಉದ್ಯಮಿಗಳು ಪೆರುವಿನಲ್ಲೇ ಖರ್ಚು ಮಾಡ್ತಕ್ಕಂಥ ಶಾಸನವನ್ನು ನಾನು ಮಾಡ್ತೀನಿ ಅಂತ ಹೇಳಿದರು. ಈ ಉದ್ಯಮಪತಿಗಳಿಗೆ ನೆರವಾಗ್ತಕ್ಕಂಥ, ಗಣಿಕೋರರಿಗೆ ನೆರವಾಗ್ತಕ್ಕಂಥ ಸಂವಿಧಾನದಲ್ಲಿ ನಾನು ತಿದ್ದುಪಡಿ ಅಂತ ತರ್ತೀನಿ ಅಂತ ಹೇಳಿದರು. ಆಲ್ಬರ್ಟೋ ಫುಜಿಮೋರಿ ಏನು ಮಾಡಿದರು? ಜಾಗತೀಕರಣವನ್ನು ತಂದರು, ಗಣಿಗಳನ್ನು ಖಾಸಗೀಕರಣ ಮಾಡಿದರು, ಶಿಕ್ಷಣವನ್ನು ಖಾಸಗೀಕರಣ ಮಾಡಿದರು, ಕೃಷಿಯನ್ನು ಖಾಸಗೀಕರಣ ಮಾಡಿದರು. ಇವತ್ತಲ್ಲಿ ಕೃಷಿಕರ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಪೆರುವಿನ 77% ಭೂಮಿಯನ್ನು ಹೊಂದಿರೋರು 1% ಜನ, ಇನ್ನು 99% ಜನಕ್ಕೆ 27% ಭೂಮಿ. ಅಂದರೆ 1%ಗೆ 77% ಭೂಮಿ, ಇನ್ನು 99%ಗೆ ಬರೀ 23% ಭೂಮಿ ಅಂತ ಹೇಳಿದ್ರೆ ಜಸ್ಟ್ ಅಲ್ಲಿರ್ತಕ್ಕಂಥ ಅಸಮಾನತೆ ಯಾವ ಪ್ರಮಾಣದ್ದು, ಅಲ್ಲಿರ್ತಕ್ಕಂಥ ಅನ್ಯಾಯ ಯಾವ ಪ್ರಮಾಣದ್ದು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಪೆಡ್ರೋ ಕ್ಯಾಸ್ಟಿಲೋ 2017 ಆಗಸ್ಟ್ನಲ್ಲಿ ಒಂದು ಶಾಲಾ ಶಿಕ್ಷಕರ ಮುಷ್ಕರವನ್ನು ಮಾಡಿದರು. ಅವ್ರ ಬೇಡಿಕೆ, ಶಿಕ್ಷಣಕ್ಕೆ 20% ಹಣವನ್ನು GDPಯಲ್ಲಿ ಮೀಸಲಿಡಬೇಕು, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಳ ಕೊಡಬೇಕು ಸರಿಯಾಗಿ. ಕೇಳಲಿಲ್ಲ ಸರ್ಕಾರ, ಬೇಡಿಕೆನ ಒಪ್ಪಲಿಲ್ಲ. ಸೆಪ್ಟೆಂಬರ್ಗೆ ಬತ್ತಾ 1.5 ತಿಂಗಳು ಮುಷ್ಕರ ನಡೆಯುವಾಗ ಸರ್ಕಾರ ಹೇಳ್ತು, ಎಲ್ಲ ಶಿಕ್ಷಕರನ್ನು ನಾನು ವಜಾ ಮಾಡ್ತೀನಿ, ಹೊಸದಾಗಿ ನೇಮಕ ಮಾಡ್ಕೋತೀನಿ ಅಂತೇಳಿ. ಕೊನೆಗೆ ಸಣ್ಣ ಪುಟ್ಟ ಬೇಡಿಕೆಯನ್ನು ಈಡೇರಿಸಿ ಮುಷ್ಕರವನ್ನು ವಾಪಸ್ ತಗೊಂಡ್ರು. ಮುಷ್ಕರವನ್ನು ವಾಪಸ್ ತಗೊಳ್ಳುವಾಗ ಪೆಡ್ರೋ ಕ್ಯಾಸ್ಟಿಲ್ ಹೇಳಿದರು, ನಾವು ಮುಷ್ಕರವನ್ನು ಮಾತ್ರ ವಾಪಸ್ ತಗೊಳ್ತಾ ಇದ್ದೀವಿ, ಅದರ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ. ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆ, ಪೆಡ್ರೋ ಕ್ಯಾಸ್ಟಿಲ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಚುನಾವಣೆಗೆ ಹೊರಡುವಾಗ ಇನ್ನೊಂದು ಭರವಸೆ ಕೊಟ್ಟರು, ಶಿಕ್ಷಣಕ್ಕೆ ನಾನು GDPಯ 20% ಮೀಸಲಿಡ್ತೀನಿ. ಜನ ಅದನ್ನು ನಂಬಿದ್ದಾರೆ. 67% ಅಲ್ಲಿಯ ನೌಕರರು ಅಸಂಘಟಿತ ವಲಯದ ಕಾರ್ಮಿಕರು. ಇಲ್ಲಿ ಅಂಗನವಾಡಿ ನೌಕರರು ತರದ, ಇಲ್ಲಿಯ ಬಿಸಿಯೂಟ ಕಾರ್ಮಿಕರು ತರದ, ಇಲ್ಲಿ ಆಶಾ ಕಾರ್ಯಕರ್ತರು ಇರ್ತಾರದ, ಯಾವುದೇ ಒಂದು ಸುರಕ್ಷಿತ ಸೇವಾ ಸೌಲಭ್ಯಗಳಿಲ್ಲದೆ ಇರತಕ್ಕಂಥ, ಸಂಬಳ ಇಲ್ಲದೆ ಇರತಕ್ಕಂಥ ದುಡಿಯುವಂಥ ಜನ 67% ಜನ ಇದ್ದಾರಲ್ಲಿ. ಅವರನ್ನು ನಾನು ಖಾಯಂ ಮಾಡ್ತೀನಿ, ಅವರ ಬದುಕಿಗೆ ಆಸರೆಯನ್ನು ಕಲ್ಪಿಸ್ತೀನಿ ಅನ್ನೋ ಒಂದು ಭರವಸೆನ ಪೆಡ್ರೋ ಕ್ಯಾಸ್ಟಿಲ್ಲ ಕೊಟ್ಟರು.
ಫೆಡ್ರೋ ಕ್ಯಾಸ್ಟ್ರಲ್ ಇಷ್ಟೆಲ್ಲವೆಲ್ಲ ಕೊಡುವಾಗ ಅವರೂ ಕೂಡ ಸ್ವಯಂ ಒಬ್ಬರು ಹೋರಾಟಗಾರರಾಗಿದ್ದರು, ಅವರೂ ಕೂಡ ಸ್ವಯಂ ಒಬ್ಬ ಸಂಘಟಕನಾಗಿದ್ದರು ಅನ್ನೋದನ್ನು ನಾವು ಗಮನಿಸಬೇಕು. ನಮಗಂತೂ ಪೆರು ಒಂದು ಆದರ್ಶವಾಗಬೇಕಾಗಿದೆ, ಒಂದು ಮಾದರಿಯಾಗಬೇಕಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಚುನಾವಣೆಯನ್ನೇ ಗೆಲ್ಲೋಕ್ಕಾಗಲ್ಲ, ನಿಲ್ಲುಕ್ಕೆ ಆಗಲ್ಲ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ, ನಿರಾಶಾವಾದಿಗಳಾಗಿದ್ದೀವಿ. ಹೀಗಿರುವಾಗ ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕ ಒಂದು ಅಧ್ಯಕ್ಷೀಯ ಚುನಾವಣೆಯನ್ನು ಗೆಲ್ಲೋದು ಅಂದರೆ ನಮಗೆ ಸ್ಫೂರ್ತಿ ಅಲ್ವೇ, ನಮಗೆ ಅದು ಉತ್ಸಾಹ ತುಂಬಬೇಕಲ್ವೇ. ಅಂದರೆ ನಾವು ಜನಸಾಮಾನ್ಯರ ಭಾವನೆಗಳನ್ನು, ಜನಸಾಮಾನ್ಯರ ಬೇಡಿಕೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಆ ಬೇಡಿಕೆಗಳಿಗೆ ಧ್ವನಿಯಾಗೋದಾದರೆ, ಆ ಬೇಡಿಕೆಗಳನ್ನು ಸರಿಯಾಗಿ ಮಂಡಿಸಿ ಪ್ರಭುತ್ವದ ಕುತ್ತಿಗೆ ಮೇಲೆ ಕೂರೋದಾದರೆ ಜನ ನಮ್ಮನ್ನು ಬೆಂಬಲಿಸ್ತಾರೆ ಅನ್ನೋದನ್ನ ಪೆರು ಸಾಬೀತುಪಡಿಸಿದೆ. ಕ್ಯಾಸ್ಟಿಲೋ ಅವರು ಗೆಲುವನ್ನು ಯಾವ ರೀತಿ ಸಾಧಿಸಿದ್ರು ಎನ್ನುವಂಥದ್ದನ್ನು ನೋಡೋದಾದರೆ, ಕ್ಯಾಸ್ಟಿಲೋ ಎದುರಾಳಿ ಕಿಕೋ ಫೆಜುಮಿರಿ ಏನಿದ್ದಾರೆ, ಇವರು ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ನೀರಿನಂತೆ ಖರ್ಚನ್ನು ಮಾಡಿದರು, ಅಷ್ಟೊಂದು ಅಬ್ಬರದ ಪ್ರಚಾರವನ್ನು ನಡೆಸಿದರು, ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡಿದರೂ ಕೂಡ ಕಿಕೋ ಫೆಜುಮಿರಿ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಮೊದಲ ಸುತ್ತಿನಲ್ಲಿ ಕ್ಯಾಸ್ಟಿಲೋ ಮುನ್ನಡೆಯನ್ನು ಸಾಧಿಸಿದಾಗ ಬಲಪಂಥೀಯ ಶಕ್ತಿಗಳನ್ನು ಅದು ಕಂಗೆಡಿಸಿತ್ತು. ಎರಡನೇ ಸುತ್ತಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೀವ್ರ ಸ್ಪರ್ಧೆ ಎದುರಾಯಿತು, ಎಡಬಲ ಧ್ರುವೀಕರಣ ಹೆಚ್ಚಿತ್ತು, ಮತದಾನದ ಪ್ರಮಾಣ ಶೇಕಡಾ 74.7% ನಗರ ಪ್ರದೇಶದಲ್ಲಿ ಸ್ಥಿತಿವಂತರು ಮಧ್ಯಮ ವರ್ಗದವರು ಫುಜುಮೋರಿಯವರನ್ನ ಕೈ ಹಿಡಿದ್ರೆ, ಗ್ರಾಮೀಣ ಪ್ರದೇಶದ ಬಹುಸಂಖ್ಯಾತರು ಮತ್ತು ಬಡ ಜನತೆ ಕ್ಯಾಸ್ಟ್ರೋ ಅವರನ್ನ ಕೈ ಹಿಡಿದ್ರು. ಪೆರುವಿನಲ್ಲಿ ತಿಂಗಳುಗಟ್ಟಲೆ ಬೀದಿಯ ಹೋರಾಟವನ್ನು ಮಾಡಿದ್ರು, ಅಲ್ಲಿಗೆ ನಿಲ್ಲಿಲ್ಲ ಅವರ ಹೋರಾಟ, ಇಲ್ಲಿ ತನಕ ಮುಂದುವರಿತು. ಇಲ್ಲಿ ತನಕ ಮುಂದುವರೆದು ಇವತ್ತು ಅಧ್ಯಕ್ಷ ಚುನಾವಣೆಯಲ್ಲಿ ಅದರ ಫಲಿತಾಂಶ ಬಂದಿದೆ. ಮತ ಎಣಿಕೆ ಆರಂಭ ಆದ್ಮೇಲೂ ಕೂಡ ಆರಂಭದಲ್ಲೇ ಪೆಡ್ರೋ ಕ್ಯಾಸ್ಟ್ರೋ ಗೆಲ್ಲಲಿಲ್ಲ, ಗೆಲ್ಲುವ ಸಾಧ್ಯತೆಗಳು ಇಲ್ಲ ಅಂತಲೇ ಅಂದ್ಕೊಂಡಿದ್ದೆ ಎಲ್ಲರೂ ಕೂಡ. ಯಾಕೆ ಅಂತ ಹೇಳಿದ್ರೆ ಮಹಾನಗರಗಳ ಶ್ರೀಮಂತ ಪ್ರದೇಶಗಳ ಮತ ಎಣಿಕೆ ನಡೆಯುವಾಗ ಪೆಡ್ರೋ ಕ್ಯಾಸ್ಟ್ರೋ ಹಿನ್ನಡೆಯನ್ನೇ ಸಾಧಿಸಿದರು. ಯಾವಾಗ ಗ್ರಾಮೀಣ ಪ್ರದೇಶದ ಮತಗಳ ಎಣಿಕೆ ಶುರುವಾಯಿತು, ಯಾವಾಗ ಆದಿವಾಸಿ ನೆಲೆಗಳ ಮತ ಎಣಿಕೆ ಶುರುವಾಯಿತು, ಅಲ್ಲಿಂದ ಪೆಡ್ರೋ ಕ್ಯಾಸ್ಟ್ರೋಗೆ ಲೀಡ್ ಬರಲಿಕ್ಕೆ ಶುರುವಾಯಿತು, ಮುನ್ನಡೆಯನ್ನು ಸಾಧಿಸ್ಲಿಕ್ಕೆ ಶುರು ಮಾಡಿದರು. ಕೊನೆಯದಾಗಿ ಅವರು ಒಂದು ಸಣ್ಣ ಮಾರ್ಜಿನಲ್ಲಿ ಗೆದ್ದಿದ್ದಾರೆ. ಅದರಿಂದ ನಮಗೆ ಇದು ಸ್ಫೂರ್ತಿಯ ಉತ್ಸಾಹದ ಒಂದು ಫಲಿತಾಂಶ. ಯಾಕೆ ಅಂತ ಹೇಳಿದ್ರೆ ನನ್ನಂಥ ಒಬ್ಬ ಸಾಮಾನ್ಯ ನೌಕರ, ಒಬ್ಬ ಸಾಮಾನ್ಯ ಕಾರ್ಮಿಕ ಒಂದು ದೇಶದ ಅಧ್ಯಕ್ಷೀಯ ಚುನಾವಣೆಯನ್ನು ಗೆದ್ದಿದ್ದಾನೆ ಅಂತ ಹೇಳಿದ್ರೆ ನಾವು ಕೂಡ ಅಂಥದ್ದಕ್ಕೆ ಪ್ರಯತ್ನವನ್ನು ಪಡ್ಬೋದು ಅನ್ನುವಂಥ ಒಂದು ಭರವಸೆಯನ್ನು ನಮ್ಮೆಲ್ಲರಿಗೂ ಕೂಡ ಅದು ಬಿತ್ತಿದೆ ಅನ್ನುವ ಕಾರಣಕ್ಕಾಗಿ ಅದು ಮಹತ್ವದ್ದಾಗುತ್ತೆ. ಅದರಿಂದ ಈ ರೀತಿ ಇಡೀ ಲ್ಯಾಟಿನ್ ಅಮೇರಿಕಾದಲ್ಲಿ ಕ್ರಾಂತಿಕಾರಿ ಸರ್ಕಾರಗಳು ಬರ್ತಾ ಇರೋದ್ರಿಂದ ಅಮೇರಿಕ ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಸಹಿಸ್ಕೊಳ್ತಾ ಇಲ್ಲ ಅವರು. ಹಾಗಾಗಿ ಅಧ್ಯಕ್ಷೀಯ ಚುನಾವಣೆ ಘೋಷಣೆ ಆದ್ರೂ ಕೂಡ ಅನೇಕ ಕಾನೂನು ಮೊಕದ್ದಮೆಗಳನ್ನು ದಾಖಲಿಸಿ ಈ ಚುನಾವಣೆಯನ್ನು ನಲ್ಲಿಫೈ ಮಾಡಬೇಕು, ಅಂಗೀಕರಿಸಬಾರ್ದು ಈ ಫಲಿತಾಂಶವನ್ನು ಅಂತೇಳಿ ಹೋರಾಡ್ತಾ ಇದ್ದಾರೆ, ಪ್ರತಿಕ್ರಾಂತಿಗೆ ಸಜ್ಜಾಗಿದ್ದಾರೆ ಅಮೇರಿಕದ ಕುಮ್ಮಕ್ಕಿನಿಂದಾಗಿ. ಆದರೆ ನಾವು ಪೆಡ್ರೋ ಕ್ಯಾಸ್ಟ್ರೋ ಜೊತೆ ನಿಲ್ಲಬೇಕಾಗಿದೆ, ಪೆರುವಿನ ಜನಸಾಮಾನ್ಯರ ಜೊತೆ ನಿಲ್ಲಬೇಕಾಗಿದೆ. ಪೆರುವಿನ ಗೆಲುವನ್ನು ದಕ್ಕಿಸ್ಕೊಳ್ಳೋದು ಅಂತ ಹೇಳಿದ್ರೆ ಭಾರತದ ಜನಸಾಮಾನ್ಯರ ಗೆಲುವಿಗೆ ಮುನ್ನುಡಿಯನ್ನು ಬರೆಯುವುದು ಅಂತ. ಪೆರುವಿನ ಗೆಲುವನ್ನು ದಕ್ಕಿಸ್ಕೊಂಡು ಪೆರುವಿನ ಜನತೆಗೆ ನ್ಯಾಯ ಸಿಗೋದು ಅಂತ ಹೇಳಿದ್ರೆ ಭಾರತದ ದುಡಿಯುವ ಜನರಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡತಕ್ಕಂಥ ದಾರಿಯನ್ನು ಸುಗಮಗೊಳಿಸೋದು ಅಂತ ಅದರ ಅರ್ಥ, ಆ ದಾರಿಯಲ್ಲಿ ಭರವಸೆಯನ್ನು ಬಿತ್ತೋದು ಅಂತ ಅದರ ಅರ್ಥ. ಆದ್ದರಿಂದ ಪೆರುವಿನ ಪ್ರತಿಕ್ರಾಂತಿಕಾರಿ ಶಕ್ತಿಗಳು ಅಮೇರಿಕನ್ ಸಾಮ್ರಾಜ್ಯಶಾಹಿಯ ಬೆಂಬಲದಿಂದ ಏನು ಇವತ್ತು ಪೆರುವಿನ ಜನಸಾಮಾನ್ಯರ ಇಚ್ಛೆಗೆ ಅನುಗುಣವಾಗಿ, ಜನಸಾಮಾನ್ಯರ ಅಭಿಪ್ರಾಯಕ್ಕೆ ಅನುಗುಣವಾಗಿ, ಅವರ ಜನಮತಕ್ಕೆ ವಿರುದ್ಧವಾಗಿ ಹೊರಡ್ತಾ ಇದ್ದಾರೆ, ಪ್ರತಿಕ್ರಾಂತಿಯನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಇದನ್ನು ಸೋಲಿಸ್ತಕ್ಕಂಥದ್ರಲ್ಲಿ ನಮ್ಮ ಎಲ್ಲರ ಪಾತ್ರ ಇದೆ. ಪೆಡ್ರೋ ಕ್ಯಾಸ್ಟ್ರೋ ಗೆಲುವಿನಲ್ಲಿ ನಮ್ಮೆಲ್ಲರ ಗೆಲುವಿದೆ, ನಾವೆಲ್ಲರೂ ಸಂಭ್ರಮಿಸೋಣ, ಪೆಡ್ರೋ ಕ್ಯಾಸ್ಟ್ರೋ ಗೆಲುವನ್ನು ಅಧಿಕೃತಗೊಳಿಸಿ ಅವ್ರನ್ನ ಅಧ್ಯಕ್ಷೀಯ ಅರಮನೆಯಲ್ಲಿ ಕೂರಿಸ್ಲಿಕ್ಕೆ ಬೇಕಾಗಿರುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋಣ. ಆ ಮೂಲಕ
ಕ್ಯಾಸ್ಟಿಲ್ಲೋ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎನ್ನುವಂಥದ್ದು ಅಧಿಕೃತವಾಗಿ ಘೋಷಣೆಯಾಗಬೇಕಾಗಿದೆ. ಇವರು ಅಧ್ಯಕ್ಷರಾಗುತ್ತಿರುವುದರಿಂದ ಪೆರು ದೇಶದ ರಾಜಕೀಯ ಚಿತ್ರಣವೇ ಬದಲಾಗಿ ಅದಕ್ಕೆ ಹೊಸ ಸ್ವರೂಪ ಬರುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಕ್ಯಾಸ್ಟಿಲ್ಲೋ ಅವರು ಪೆರುನ ಮೊದಲ ಎಡಪಂಥೀಯ ಅಧ್ಯಕ್ಷರಾಗಲಿದ್ದು ಅವರಿಗೆ ತೀವ್ರ ಸವಾಲುಗಳು ಎದುರಾಗಲಿದ್ದಾವೆ. ಅವರ ಆಯ್ಕೆಯ ಅನಧಿಕೃತ ಸುದ್ದಿಯಿಂದಲೇ ದೊಡ್ಡ ಪ್ರಮಾಣದಲ್ಲಿ ಷೇರುಕಟ್ಟೆ ಈಗ ಕುಸಿತವನ್ನು ಕಂಡಿದೆ. ದೇಶದ ಸಿರಿವಂತರು, ಉದ್ಯಮಿಗಳು, ಮಾಧ್ಯಮಗಳು, ಬಹುರಾಷ್ಟ್ರೀಯ ಕಂಪನಿಗಳು, ಯುಎಸ್ ಸರ್ಕಾರ ಎಲ್ಲವೂ ಕೂಡ ಅವರ ಸರ್ಕಾರಕ್ಕೆ ಪ್ರತಿರೋಧವನ್ನು ಒಡ್ಡುವಂತಹ ಸಾಧ್ಯತೆಗಳಿದ್ದಾವೆ. ಇನ್ನು ಅವರ ಪ್ರತಿರೋಧವನ್ನು ಎದುರಿಸೋದಕ್ಕೆ ಕ್ಯಾಸ್ಟಿಲ್ಲೋ ಬಡ ಜನರನ್ನು ರಾಜಕೀಯವಾಗಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡುವಂತಹ ಅಗತ್ಯತೆ ಇದೆ. ಅಗತ್ಯ ಬಿದ್ದರೆ ವೆನೆಜುವೆಲಾ, ಬೆಲುವಿಯಾಗಳಂತೆ ಬೀದಿಗಳಲ್ಲಿ ಹಿಡಿದು ಹೋರಾಟವನ್ನು ನಡೆಸೋದಕ್ಕೆ ಅವರು ಅಣಿನೆರೆಸುವಂತಹ ಅಗತ್ಯತೆಗಳು ಕೂಡ ಇದ್ದಾವೆ ಅನ್ನುವಂಥದ್ದು ಅಲ್ಲಿನ ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರವಾಗಿದೆ. ವೆನೆಜುವೆಲಾ, ಬೋಲಿವಿಯಾ ಮುಂತಾದ ಲ್ಯಾಟಿನ್ ಅಮೆರಿಕದ ಎಡಪಂಥೀಯ ಸರ್ಕಾರಗಳು ಕ್ಯಾಸ್ಟಿಲ್ಲೋ ಅವರ ಬೆಂಬಲಕ್ಕೆ ನಿಂತಿದ್ದಾವೆ. ಪೆರುನ ಈ ಫಲಿತಾಂಶವನ್ನು ಲ್ಯಾಟಿನ್ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಆಳರಸರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕ್ಯಾಸ್ಟಿಲ್ಲೋ ಅವರ ಗೆಲುವಿನ ಲಾಭ ಮತ್ತು ನಷ್ಟದ ಲೆಕ್ಕಾಚಾರವನ್ನು ಅವರು ಹಾಕ್ತಾ ಇದ್ದಾರೆ. ಕ್ಯಾಸ್ಟಿಲ್ಲೋ ಅಧ್ಯಕ್ಷರಾದರೆ ಅದು ಯುಎಸ್ ಆಳುವ ವಲಯಗಳಿಗೆ ಮತ್ತು ಸಾಮ್ರಾಜ್ಯಶಾಹಿ ಶಕ್ತಿಗಳಿಗೆ ದೊಡ್ಡ ಪ್ರಮಾಣದ ಹಿನ್ನಡೆ ಆಗಲಿದೆ ಅಂತೇಳಿ ಪರಿಗಣನೆಯನ್ನು ಮಾಡಲಾಗಿದೆ. ಮುಂದೆ ಬರಲಿರುವಂತಹ ಚಿಲಿ, ಬ್ರೆಜಿಲ್, ಕೊಲಂಬಿಯಾ ಚುನಾವಣೆಗಳಲ್ಲಿ ಎಡ ಪ್ರಗತಿಪರ ಶಕ್ತಿಗಳಿಗೆ ಕ್ಯಾಸ್ಟಿಲ್ಲೋ ಅವರ ಗೆಲುವು ಸ್ಫೂರ್ತಿಯಾಗಲಿದೆ. ಮುಂದಿನ ಪ್ರೈಮ್ ಸ್ಟೋರಿಯಲ್ಲಿ ಮತ್ತೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು